ಭಾಳ ಜನ ಇವಾಗ ಧಾರವಾಡ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ತುಮಕೂರು, ಹಾಸನ, ಬೆಂಗಳೂರು ಭಾಳ ಜನ ಕೇಳ್ತಾ ಇದ್ರು ಸರ್ ಇವಾಗ ಲಾಕ್ಡೌನ್ ಆಗಲಿದೆಯೋ ಇಲ್ವೋ ಅಂತ ಕನ್ಫರ್ಮ್ ಆಗಿ ಹೇಳಿ ಸರ್, ಯಾಕಂದರೆ ನಮಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇದೆ ಕಾಲೇಜ್ ಬಂದ್ ಆಗ್ತಾವೋ ಇಲ್ವೋ ಅಂತ. ಸೊ ವಿದ್ಯಾರ್ಥಿಗಳೇ, ಈ ಬರುವಂಥ ಶುಕ್ರವಾರ ಒಂದು ಮೀಟಿಂಗ್ ಹೆಲ್ಡ್ ಆಗುತ್ತೆ ಹೇಳಿದ್ದಲ್ಲ. ಸೊ ಭಾಳ ಜನ ಕೇಳ್ತಾ ಇದ್ರು, ಫೋನ್ ಹಚ್ಚಿ ಕೂಡ ಕೇಳ್ತಾರೆ ಸರ್ ಲಾಕ್ಡೌನ್ ಆಗಲಿದೆ. ಪೋಷಕರು ಕೂಡ ಮೆಷನ್ ಮಾಡ್ತಾರೆ, ಶಿಕ್ಷಕರು ಕೂಡ ಕೇಳ್ತಾರೆ. ಓಕೆ, ಸೊ ವಿದ್ಯಾರ್ಥಿಗಳೇ, ಅದು ಲಾಕ್ಡೌನ್ ಆಗೋದು ಬಿಡೋದು ಅದು ಸರ್ಕಾರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಪ್ರಾಬಬಿಲಿಟಿ ಈ ಬರುವಂಥ ಶುಕ್ರವಾರ ಒಂದು ಮೀಟಿಂಗಲ್ಲಿ ಒಂದು ಲಾಕ್ಡೌನ್ ಬಗ್ಗೆ ಸಾಕಷ್ಟು ಒಂದು ಭಿನ್ನ ಅಭಿಮಾನ ಒಂದು ಈ ಡಿಬೇಟ್ ಅಂತ ಹೇಳ್ತೀವಲ್ಲ ಅದು ನಡೆಯಲಿದೆ. ಸೊ ನಮ್ಮ ಮಾನ್ಯ ಮುಖ್ಯಮಂತ್ರಿ ಕೂಡ ಅಲ್ಲಿ ಪಾಲ್ಗೊಂಡಿದ್ದಾರೆ, ಮತ್ತು ಅಶ್ವತ್ಥಾರಾಯ ಸರ್, ಕೆ ಸುಧಾಕರ್, ಬಿ ಸಿ ರಾಗೇಶ್ ಇವರೆಲ್ಲರೂ ಸೇರಿ ಅಲ್ಲಿ ಲಾಕ್ಡೌನ್ ಸಂಬಂಧಪಟ್ಟ ವಿಚಾರನ ಮಾಡ್ತಾರೆ. ಓಕೆ, ಸೊ ಯಾವುದು ಇವರು ರೀಸೆಂಟ್ಲಿ ಯಾವುದು 5% ಶೇಕಡಕ್ಕಿಂತ ಹೆಚ್ಚಿರುವಂಥ ಜಿಲ್ಲೆ ಲಾಕ್ಡೌನ್ ಮಾಡಿದ್ದಾರೆ. ಇವಾಗ ಬೆಂಗಳೂರು ಅಂತೂ ಪೂರ್ತಿ ಒಂಥರ ಬಂದ್ ಆದಂಗೆ ಆಗಿದೆ, ಬಟ್ ಆದರೂ ಕೂಡ ಕೆಲವೊಬ್ಬರು ಸಕಾಶಾಗಿ ಅದು ತೆರೆಯುತ್ತಾ ಇದೆ. ಬಟ್ ಇವಾಗ ಕೋವಿಡ್ ನೋಡಿ, ಇವಾಗ ಯಾರೋ ಕಮೆಂಟಲ್ಲಿ ಹೇಳ್ತಾ ಇದ್ರು ಸೊ ಧಾರವಾಡದಲ್ಲಿ 720 ಕೋವಿಡ್ ಏರಿಕೆ ಆಗಿದೆ ಅಂತ. ಓಕೆ, ಸೊ ಹೀಗೆ ತುಮಕೂರದಲ್ಲಿ ಕೂಡ ನಿಯರ್ಲಿ 500 ಹೆಚ್ಚು ಏರಿದೆ ಅಂತ ಹೇಳ್ತಾ ಇದ್ರು. ಹೀಗಿರ್ತಾವ ರೀ. ಓಕೆ, ಸೊ ಡಿಪೆಂಡಿಂಗ್ ಅಪೌಟ್ ದ ವಿಲೇಜ್, ಡಿಪೆಂಡಿಂಗ್ ಅಪೌಟ್ ದ ಡಿಸ್ಟ್ರಿಕ್ಟ್ ಮೇಲೆ ಅದು ಲಾಕ್ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲಿ ಕೋಲ್ಡ್ ಯಾವ ರೀತಿ, ಅಲ್ಲಿ ಟೆಂಪರೇಚರ್ ಯಾವ ರೀತಿ, ಅದ್ರ ಮೇಲೆ ಆಧಾರ ಆಗುತ್ತೆ. ಸೊ ನಿಮ್ಮ ಊರು ಯಾವುದು ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ತಪ್ಪದೆ ಕಮೆಂಟ್ ತಿಳಿಸಿ, ಆ ಊರಲ್ಲಿ ಲಾಕ್ಡೌನ್ ಆಗೋ ಚಾನ್ಸ್ ಇದೆಯೋ ಇಲ್ಲೋ ಈ ಜನವರಿ ತಿಂಗಳಲ್ಲಿ ಆಗುತ್ತೆ ಇಲ್ವೋ ಅಂತ ನಿಮ್ಗೆ ಹೇಳ್ತೇನೆ. ಓಕೆ, ಕಮೆಂಟಲ್ಲಿ ನಿಮ್ಮ ಊರು ಅಥವಾ ನಿಮ್ಮ ಯಾವುದು ಡಿಸ್ಟ್ರಿಕ್ಟನ್ನು ಮೆನ್ಷನ್ ಮಾಡಿ.